हरे कृष्णा 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 हरे हरे, हरे रामा 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 हरे हरे। भगवद्गीतय मोदलने अध्याय श्लोक 8। भवान् भीष्मश्च कर्णश्च कृपश्च समितिञ्जयः अश्वत्थामा विकर्णश्च सौमदत्तिस्तथैव च। ದುರ್ಯೋಧನ ತನ್ನ ಗುರುಗಳಾದ ದ್ರೋಣಾಚಾರ್ಯರಿಗೆ ತನ್ನ ಪಕ್ಷದಲ್ಲಿ ಕೌರವರ ಪಕ್ಷದಲ್ಲಿ ಯಾವ ಯಾವ ಯೋಧರಿದ್ದಾರೆ ಈಗ ಹೆಸರಿಸ್ತಿದ್ದಾನೆ. ಹಿಂದಿನ ಶ್ಲೋಕಗಳಲ್ಲಿ ಪಾಂಡವರ ಪಕ್ಷದಲ್ಲಿ ಯಾರಿದ್ದರು ಆ ಹೆಸರುಗಳನ್ನು ನಾವು ಕೇಳಿದ್ದೇವೆ. ಈಗ ತನ್ನ ಪಕ್ಷದಲ್ಲಿ ಯಾರಿದ್ದಾರೆ? ಭವಾನ್, ನೀವಿದ್ದೇರೆ ಅಂದರೆ ಯಾರಿಗೆ? ದ್ರೋಣಾಚಾರ್ಯರನ್ನು ಉದ್ದೇಶಿಸಿ ದುರ್ಯೋಧನ ಹೇಳ್ತಿರೋದು. ದ್ರೋಣಾಚಾರ್ಯರು ಕೂಡ ಸಾಮಾನ್ಯರಲ್ಲ, ಅವರು ಕೂಡ ಬಹಳ ದೊಡ್ಡ ಒಬ್ಬ ಯೋಧ. ಅವರೆಲ್ಲರ ಇಡೀ ಕೌರವರ ಪಾಂಡವರ ಎಲ್ಲರ ಗುರುಗಳು ಕೂಡ. ಶಸ್ತ್ರವಿದ್ಯೆಯನ್ನು ದ್ರೋಣಾಚಾರ್ಯರೇ ಇವರೆಲ್ಲರಿಗೂ ಕೂಡ ಕಲಿಸಿಕೊಟ್ಟಿದ್ದು. ಅಂತಹ ದ್ರೋಣಾಚಾರ್ಯರು ಈಗ ದುರ್ಯೋಧನನ ಪಕ್ಷದಲ್ಲಿದ್ದಾರೆ. ಭವಾನ್ ಭೀಷ್ಮಶ್ಚ, ಪಿತಾಮಹ ಅಜ್ಜ ಭೀಷ್ಮ ಈಗ ಕೌರವರ ಪಕ್ಷದಲ್ಲಿ ಇದ್ದಾರೆ. ಭೀಷ್ಮ ಬಂದು ಶಂತನು ಮಹಾರಾಜನ ಮಗ, ವಿಚಿತ್ರ ವೀರ್ಯ ಅವನೇನು ಹಾಫ್ ಬ್ರದರ್ ಅಂತ ನಾವು ಹೇಳಬಹುದು. ವಿಚಿತ್ರ ವೀರ್ಯ ಅಂಬಾಲಿಕಾ ಇವರ ಮಕ್ಕಳೇ ಧೃತರಾಷ್ಟ್ರ, ಪಾಂಡು ಮತ್ತು ವಿದುರ ಅವರ ಮಕ್ಕಳು ಕೌರವರು ಮತ್ತು ಪಾಂಡವರು. ಹೀಗೆ ಇವರೆಲ್ಲರ ಅಜ್ಜ ಭೀಷ್ಮ. ಮತ್ತು ಕರ್ಣಶ್ಚ, ಇಲ್ಲಿ ಒಂದು ವಿಶೇಷವಾದ ಅಂಶವನ್ನು ಗಮನಿಸಬೇಕು. ಕರ್ಣ ಈಗ ಯುದ್ಧ ಭೂಮಿಯಲ್ಲಿ ಇಲ್ಲ, ಆದರೂ ಕೂಡ ದುರ್ಯೋಧನನ ಒಂದು ಮಮಕಾರ, ಅತಿಯಾದ ವಾತ್ಸಲ್ಯ ಅಥವಾ ಮೈತ್ರಿ ಕರ್ಣನ ಮೇಲೆ ಅವನನ್ನು ಕೂಡ ಇಲ್ಲಿ ಹೆಸರಿಸಿ ಹೇಳ್ತಿದ್ದಾನೆ. ಕರ್ಣ ಯಾಕೆ ಯುದ್ಧ ಭೂಮಿಯಲ್ಲಿಲ್ಲ? ಯಾಕೆಂದರೆ ಯುದ್ಧಕ್ಕೆ ಮುಂಚೆ ಒಂದು ಏನೋ ಒಂದು ಮೀಟಿಂಗ್ ಆಗುತ್ತೆ ಸಭೆಯಲ್ಲಿ. ಯುದ್ಧಕ್ಕೆ ಯಾರು ನಮ್ಮ ಬಳಿ ಇರುವಂತಹ ಯೋಧರು ಯಾರು, ಅವರ ಪ್ರತಿಯೊಬ್ಬರ ಅವರ ಪರಾಕ್ರಮ, ಅವರ ಸಾಮರ್ಥ್ಯ ಎಷ್ಟು, ಇದ್ರ ಬಗ್ಗೆ ಒಂದು ಡಿಸ್ಕಷನ್ ಸಭೆಯಲ್ಲಿ ಮಾತುಕತೆ ನಡೀತಿರುತ್ತೆ. ಆಗ ಭೀಷ್ಮರು ಹೇಳ್ತಾರೆ, ಹೇಗೆ ಕರ್ಣನನ್ನು ಅವನ ಹೆಸರು ಬಂದಾಗ ಅವನು ಒಬ್ಬ ಮಹಾರಥನೇನಲ್ಲ, ಅವನೊಬ್ಬ ಅರ್ಧರಥಿಕ ಅಂತ. ಆಗ ಕರ್ಣನಿಗೆ ಬಹಳ ಅವಮಾನ ಆಗುತ್ತೆ, ಯಾಕೆ ಈ ರೀತಿ ಹೇಳ್ತಿದ್ದಾರೆ ಅಂತ. ಭೀಷ್ಮರು ಹೇಳ್ತಾರೆ, ಹೇಗೆ ಕರ್ಣ ಪಾತ್ರ ಅಪಾತ್ರರನ್ನು ನೋಡದೆ, ಸಮಯ ಸಂದರ್ಭವನ್ನು ನೋಡದೆ ಯಾರು ಏನು ಕೇಳಿದ್ರು ಕೂಡ ದಾನವನ್ನು ಕೊಟ್ಟುಬಿಡ್ತಾನೆ. ನೋಡಿ, ಇಲ್ಲಿ ಇದೇ ಭಗವದ್ಗೀತೆಯ ಮುಂದೆಯಲ್ಲಿ ನಾವು ನೋಡ್ತೇವೆ. ಒಬ್ಬರಿಗೆ ದಾನವನ್ನು ಕೊಡಬೇಕು ಅಂದರೆ ಯಾರಿಗೆ ಕೊಡಬೇಕು, ಅವರು ಯಾವ ಒಂದು ಉದ್ದೇಶಕ್ಕಾಗಿ ಉಪಯೋಗಿಸ್ತಾರೆ, ಸಮಯ ಸಂದರ್ಭ ಇದೆಲ್ಲ ನೋಡಿ ಕೊಡಬೇಕು. ಯುದ್ಧ ಭೂಮಿಯಲ್ಲೂ ಕೂಡ ಯಾರೋ ಏನೋ ಬಂದು ಕೇಳಿಬಿಟ್ಟು ಅವ್ರಿಗೇನೆಲ್ಲ ಕೊಟ್ಟುಬಿಟ್ರೆ ಇದು ಹಾಗಾಗಿ ಇವನ್ನ ಏನೋ ಸರಿಯಾದ ಮಹಾರಥ ಅಲ್ಲ ಅಂತ ಭೀಷ್ಮರು ಹೇಳ್ತಾರೆ. ಹಾಗಾಗಿ ಕರ್ಣ ಪ್ರತಿಜ್ಞೆ ಮಾಡ್ತಾನೆ, ಎಲ್ಲಿ ತನಕ ಭೀಷ್ಮಾಚಾರ್ಯರು ಈ ಯುದ್ಧ ಭೂಮಿಲಿ ಇರ್ತಾರೆ ನಾನು ಇಲ್ಲಿ ಬರೋದಿಲ್ಲ ಅಂತ. ಹೀಗೆ ಇದು ಕರ್ಣ. ಮತ್ತು ಮುಂದೆ ಕೃಪಾಚಾರ್ಯರಿದ್ದಾರೆ. ಕೃಪಾಚಾರ್ಯರು ಕೂಡ ಅವರು ಕೂಡ ಗುರುಗಳು. ಕೃಪಾಚಾರ್ಯರ ಸಹೋದರಿ ತಂಗಿಯನ್ನು ದ್ರೋಣಾಚಾರ್ಯರಿಗೆ ಕೊಟ್ಟು ವಿವಾಹ ಮಾಡಲಾಗುತ್ತೆ. ಇವರು ಕೃಪಾಚಾರ್ಯ. ಮತ್ತು ಅಶ್ವತ್ಥಾಮ ಇದ್ದಾನೆ, ಅಶ್ವತ್ಥಾಮ ಬಂದು ದ್ರೋಣಾಚಾರ್ಯರ ಮಗ. ಮತ್ತು ವಿಕರ್ಣಶ್ಚ, ವಿಕರ್ಣ ಬಂದು ದುರ್ಯೋಧನನ ಇನ್ನೊಬ್ಬ ತಮ್ಮ, ಬ್ರದರ್. ಇದೇ ವಿಕರ್ಣ ದ್ರೌಪದಿಯ ಏನು ಆ ಒಂದು ಸಭೆಯಲ್ಲಿ ಆಕೆಯ ವಸ್ತ್ರಾಪಹರಣವನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟಾಗ ಇದನ್ನು ವಿರೋಧಿಸಿದವ. ಆ ಎಲ್ಲ ಕೌರವರಲ್ಲಿ ವಿಕರ್ಣ ಅದನ್ನು ವಿರೋಧಿಸ್ತಾನೆ. ಆದರೂ ಕೂಡ ಅವನ ಮಾತನ್ನು ಯಾರೂ ಕೇಳೋದಿಲ್ಲ. ಮೇಲಾಗಿ ಕರ್ಣ ಅವನಿಗೆ ಅವನನ್ನು ತಿರಸ್ಕಾರ ಮಾಡಿ ಅವನ ಬಾಯನ್ನು ಮುಚ್ಚೋ ರೀತಿ ಮಾಡಿಬಿಡ್ತಾನೆ. ವಿಕರ್ಣ ಕೂಡ ಇದ್ದಾನೆ, ಅವನು ಒಬ್ಬ ಮಹಾಯೋಧ. ಮತ್ತು ಸೌಮದತ್ತಿಸ್ತಥೈವ ಚ, ಸೌಮದತ್ತಿ ಅಂದರೆ ಭೂರಿಶ್ರವ, ಬಾಹ್ಲೀಕ ರಾಜ ಸೋಮದತ್ತನ ಮಗ ಸೌಮದತ್ತಿ ಅಥವಾ ಭೂರಿಶ್ರವ. ಇವರೆಲ್ಲರೂ ಕೂಡ ಸಮಿತಿಂಜಯ, ಆಲ್ವೇಸ್ ವಿಕ್ಟೋರಿಯಸ್ ಇನ್ ಬ್ಯಾಟಲ್. ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಸೋಲನ್ನು ಕಂಡವರಲ್ಲ, ಎಲ್ಲರೂ ಕೂಡ ಯಾವಾಗಲೂ ಜಯಶಾಲಿಗಳು, ಇವರೆಲ್ಲರೂ ಕೂಡ ನನ್ನ ಪಕ್ಷದಲ್ಲಿ ಇದ್ದಾರೆ ಅಂತ ದುರ್ಯೋಧನ ಹೇಳ್ತಿರೋದು. ಮುಂದಿನ ಶ್ಲೋಕ. ಅನ್ಯೇ ಚ ಬಹವಃ ಶೂರ ಮದರ್ಥೇ ತ್ಯಕ್ತ ಜೀವಿತಾಃ
नाना शस्त्र प्रहरणाह सर्वे युद्ध विशारदाह इवरष्टे अल्ल इन्नु हलवारु जन नन्न ओंदु पक्षदल्लि इद्दारे अवरेल्लरू कूड मदर्थे त्यक्त जीविताह ननगागि अवर जीवनवन्ने कोडलिक्कू कूड अवरु सन्नद्धरागिद्दारे नोडि इल्लि ओंदु विशेष अंशवन्न नावु गमनिसबेकु दुर्योधनन पक्षदल्लि यारु बंदिद्दारे ಖಂಡಿತವಾಗಿಯೂ ಅವರು ಅವರ ಜೀವನವನ್ನು ಈಗ ಕಳಕೊಳ್ಳಲೇಬೇಕು ಯಾಕಂದ್ರೆ ಅಧರ್ಮದ ಪಕ್ಷವನ್ನು ಇವರೆಲ್ಲರೂ ಕೂಡ ವಹಿಸಿದ್ದಾರೆ ಮದರ್ತೆ ತ್ಯಕ್ತ ಜೀವಿತ ಅವರ ಜೀವವನ್ನು ಇನ್ನು ಮುಂದೆ ಈಗ ಕಳಕೊಳ್ಳುತ್ತಾರೆ ಅಷ್ಟೇ ಅಲ್ಲ ಇಲ್ಲಿ ದುರ್ಯೋಧನ ಕೂಡ ಅವನಿಗೆ ಇದ್ದಂತಹ ಒಂದು ಕಾನ್ಫಿಡೆನ್ಸ್ ಏನು ಅಂದ್ರೆ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂತ ಒಂದು ಓವರ್ ಕಾನ್ಫಿಡೆನ್ಸ್ ಯಾಕಂದ್ರೆ ಅವನದ್ದು ಒಂದು ಮೆಟೀರಿಯಲ್ ಕ್ಯಾಲ್ಕುಲೇಷನ್ ಅಂತ ಹೇಳ್ತೇವೆ ಭೌತಿಕವಾಗಿ ಅಳೆಯುವಂತಹ ಒಂದು ಪ್ರವೃತ್ತಿ ಏನು ಓ ನನ್ನ ಬಳಿ ಇಷ್ಟೆಲ್ಲ ಯೋಧರಿದ್ದಾರೆ ನಮ್ಮ ಬಳಿ 11 ಅಕ್ಷೋಹಿಣಿ ಸೈನ್ಯ ಇದೆ ಕೌರವರ ಬರಿ ಬಳಿ 7 ಇದೆ ಹಾಗಾಗಿ ನಮಗೆ ಜಯ ಸಿಗುತ್ತೆ ಭೀಷ್ಮ ದ್ರೋಣರಂತಹ ಇಂತಹ ಹಲವಾರು ಯೋಧರಿದ್ದಾರೆ ಇದಕ್ಕೆ ಮುಂಚೆ ನಾವು ನೋಡಿದ್ರೂ ಕೂಡ ಹೇಗೆ ಅರ್ಜುನ ಮತ್ತು ದುರ್ಯೋಧನ ಇಬ್ಬರು ಕೂಡ ದ್ವಾರಕೆಗೆ ಬರ್ತಾರೆ ಕೃಷ್ಣನ ಒಂದು ಸಹಾಯವನ್ನು ಬೇಡಲಿಕ್ಕೆ ಆಗ ಅರ್ಜುನ ಕೃಷ್ಣನನ್ನು ಆಯ್ಕೆ ಮಾಡ್ಕೊಳ್ತಾನೆ ಆದರೆ ದುರ್ಯೋಧನ ಕೃಷ್ಣನ ಏನು ಒಂದು ಸೈನ್ಯ ಇದೆ ನಾರಾಯಣಿ ಸೇನ ಅದನ್ನು ಆಯ್ಕೆ ಮಾಡ್ಕೊಳ್ತಾನೆ ಕೃಷ್ಣ ಶಸ್ತ್ರ ಸನ್ಯಾಸವನ್ನು ಮಾಡಿದ್ದಾನೆ ಅವನು ನನ್ನ ಬಳಿ ಇದ್ದರೆ ಏನು ಉಪಯೋಗ ಆದರೆ ಅವನ ಸೈನ್ಯವನ್ನು ನಾನು ತಗೊಂಡ್ರೆ ನನ್ನ ಬಲ ಇನ್ನಷ್ಟು ಜಾಸ್ತಿ ಆಗುತ್ತೆ ಇದು ಅವನ ಲೆಕ್ಕಾಚಾರ ಆದರೆ ಒಬ್ಬ ಭಕ್ತ ಅರ್ಜುನನ ಲೆಕ್ಕಾಚಾರ ಏನು ಆ ಸೈನ್ಯ ಎಲ್ಲ ಯುದ್ಧರು ವೀರರು ಅವರು ಯಾರು ಏನೇ ಇರಬಹುದು ಕೃಷ್ಣ ಒಬ್ಬ ನನ್ನ ಬಳಿ ಇದ್ದರೆ ಅಷ್ಟೇ ಸಾಕು ಇದು ಭಕ್ತರು ಯೋಚನೆ ಮಾಡುವಂತಹ ವಿಧಾನ ಭಗವಂತನೊಬ್ಬ ನಮ್ಮ ಬಳಿ ಇದ್ದರೆ ಸಾಕು ಯಾರನ್ನು ಬೇಕಾದರೂ ನಾವು ಜಯಿಸಬಹುದು ಇನ್ನಷ್ಟು ಹೆಸರುಗಳನ್ನು ಈ ಒಂದು ಅಳತೆಯನ್ನು ದುರ್ಯೋಧನ ಮಾಡ್ತಿರೋದು ನಾವು ಮುಂದಿನ ಶ್ಲೋಕಗಳಲ್ಲಿ ಕಾಣ್ತೇವೆ ಹರೇ ಕೃಷ್ಣ